ಮೋದಿ ಗಲಾಟೆ ಬಜೆಟ್ ಮೇಲಿನ ಚರ್ಚೆಯಿಂದ ನಮ್ಮ ರಾಜ್ಯ ರಾಜಕೀಯ ಇವತ್ತು ಮರ್ಡರ್ ಪಾಲಿಟಿಕ್ಸ್ ಕಡೆಗೆ ವಾಲಿದೆ ಚಿಕ್ಕೋಡಿ ಮುನಿ ಟಿ ನರಸೀಪುರ ಬ್ರಿಗೇಡ್ ಕಾರ್ಯಕರ್ತನ ಹತ್ಯೆ ರಾಜಕೀಯ ಲೇಪನ ಪಡೆದುಕೊಂಡಿದೆ ಸತ್ಯ ಶೋಧನೆಯ ಹೆಸರಲ್ಲಿ ಬಿಜೆಪಿ ಸರ್ಕಾರದ ವಿರುದ್ಧ ಸಮರ ಸಾರಿದೆ ಜೈನ ಮುನಿಗಳನ್ನ ಕೊಲ್ತಕ್ಕಂತದಿದೆಯಲ್ಲ ಅದು ಬಹಳ ಕ್ರೂರವಾದಂತ ಕೊಲೆ ನಾನು ಕೂಡ ಖಂಡಿಸುತ್ತೇನೆ ಅಂತ ಕೊಲೆ ಜೈನ ಮುನಿಗಳಿಂದ ಹಿಡಿದು ಟಿ ನರಸೀಪುರ ಕೊಲೆವರೆಗೂ ಯಾರು ತಪ್ಪಿಸ್ತಿದ್ದಾರೆ ಅವರ ಮೇಲೆ ಕ್ರಮವನ್ನ ಕೂಡಲೇ ತಗೋಬೇಕು ಈ ತನಿಖೆ ಮೇಲೆ ನಮಗೆ ವಿಶ್ವಾಸ ಇಲ್ಲ ಅದಕ್ಕೆ ಸಿಬಿಐ ತನಿಖೆ ಮಾಡಬೇಕು ಅಂತ ನಿನ್ನ ಆಗ್ರಹ ಮಾಡಿದ್ದನ್ನ ಇವತ್ತು ಆಗ್ರಹ ಮಾಡ್ತೀನಿ ಜೈನ ಮುನಿ ವೇಣುಗೋಪಾಲ್ ಹತ್ಯೆ ರಾಜಕೀಯ ಬಿಜೆಪಿ ಸತ್ಯಶೋಧನೆ ಸರ್ಕಾರಕ್ಕೆ ಟೆನ್ಷನ್ ಟೆನ್ಷನ್ ಮೂರು ದಿನಗಳ ಅಂತರದಲ್ಲಿ ನಡೆದ ಚಿಕ್ಕೋಡಿಯ ಜೈನಮುನಿ ಹಾಗೂ ಟಿ ನರಸೀಪುರದ ಯುವ ಬ್ರಿಗೇಡ್ ಸದಸ್ಯ ವೇಣುಗೋಪಾಲ್ ಹತ್ಯೆ ವಿಚಾರದಲ್ಲಿ ಬಿಜೆಪಿ ಸಿಡಿದೆದ್ದಿದೆ ಸಿಟಿ ರವಿ ನೇತೃತ್ವದಲ್ಲಿ ಒಂದು ತಂಡ ಮೈಸೂರು ಜಿಲ್ಲೆ ಟಿ ನರಸೀಪುರದ ವೇಣುಗೋಪಾಲ್ ಮನೆಗೆ ತೆರಳಿ ಸತ್ಯಶೋಧನೆ ನಡೆಸಿ ಕುಟುಂಬಕ್ಕೆ ಸಾಂತ್ವನ ಹೇಳಿ 5 ಲಕ್ಷ ರೂಪಾಯಿ ಧನ ಸಹಾಯ ಮಾಡಿದೆ ಆಪ್ತತೆ ಯಾರಿಗಿರೋದು ಒಬ್ಬೊಬ್ಬನು ಯಾರ ಜೊತೆಗೆ ಆಪ್ತನಾಗಿದ್ದಾನೆ ಗುಂಡು ತುಂಡಿನ ಪಾರ್ಟಿ ಯಾರ ಜೊತೆಗೆ ಮಾಡ್ತಿದ್ದಾನೆ ಹೇಳಬೇಕಾ ಅದು ಹೇಳಿದ್ರೆ ಅದು ಎಲ್ಲೆಲ್ಲಿಗೆ ಹೋಗುತ್ತೆ ಈ ಕ್ಷೇತ್ರವನ್ನು ಪ್ರತಿನಿಧಿಸುವವರು ಈ ಕ್ಷೇತ್ರವನ್ನು ಹಂಚಿಕೊಂಡಿರ್ತಕ್ಕಂಥವರು ಮುಖ್ಯಮಂತ್ರಿಗಳು ಮತ್ತು ಪ್ರಭಾವಿ ಮಂತ್ರಿಗಳು ಸಾಂತ್ವನನೂ ಹೇಳಲ್ಲ ಖಂಡಿಸೋದಿಲ್ಲ ಘಟನೆನ ಅಂತಂದ್ರೆ ಮಾನವೀಯತೆ ಇದೆ ಅಂತ ಯಾರು ಸರ್ಟಿಫಿಕೇಟ್ ಕೊಡಕ್ಕೆ ಸಾಧ್ಯ ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹಾಗೂ ತಂಡ ಚಿಕ್ಕೋಡಿಯ ಹಿರೇಕೋಡಿ ಗ್ರಾಮದ ಆಶ್ರಮಕ್ಕೆ ತೆರಳಿ ಮಾಹಿತಿ ಸಂಗ್ರಹಿಸಿದ್ದು ಸಿಬಿಐ ತನಿಖೆಗೆ ಒತ್ತಾಯಿಸಿದೆ ತನಿಖೆ ಆಗಬೇಕು ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ತಿಂಗಳಲ್ಲಿ ಇಷ್ಟು ಘಟನೆಗಳು ನಡೆದಿದೆ ಯಾಕಾಗಿದೆ ಏನಾಗಿದೆ ಎಲ್ಲವನ್ನು ಅಧ್ಯಯನ ಮಾಡಲಿ ಸಿಟಿ ರವಿ ಭೇಟಿ ಬೆನ್ನಲ್ಲೇ ಸಚಿವ ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ ಕೂಡ ವೇಣುಗೋಪಾಲ್ ನಿವಾಸಕ್ಕೆ ತೆರಳಿ ಸಾಂತ್ವನ ಹೇಳಿದರು ಬಿಜೆಪಿಯವರು ಯಾವಾಗಲೂ ಕೂಡ ಸಾವಲ್ಲಿ ರಾಜಕೀಯವನ್ನು ಹುಡುಕುವಂತ ಒಂದು ಪಕ್ಷ ಅವರಿಗೆ ಬೇರೆ ವಿಷಯಗಳು ಸಿಗದೇ ಇದ್ದಾಗ ಇಲ್ಲೊಂದು ಸಾವು ನಡೆದಿದೆ ಅನ್ನೋದನ್ನು ಕಾಣದೇನೆ ಸಾವಲ್ಲೂ ರಾಜಕೀಯವನ್ನು ಮಾಡುವಂತ ಪಕ್ಷ ಬಿಜೆಪಿ ಪಕ್ಷ ಇತ್ತ ಕಲಾಪದಲ್ಲೂ ಮರ್ಡರ್ ಪಾಲಿಟಿಕ್ಸ್ ಸದ್ದು ಮಾಡ್ತು ಆಗಿರುವ ಹತ್ಯೆಗಳ ಸುತ್ತ ಅನುಮಾನದ ಹುತ್ತವೇ ಇದೆ ನೀವದನ್ನ ಮರೆಮಾಚುತ್ತಿದ್ದೀರಿ ಅನ್ನೋ ಬಿಜೆಪಿ ಆರೋಪಕ್ಕೆ ಕಾಂಗ್ರೆಸ್ ಕೌಂಟರ್ ಕೂಡ ಜೋರಾಗೇ ಇತ್ತು ಅಧಿವೇಶನದಲ್ಲೂ ಸಾವಿನ ಪಾಲಿಟಿಕ್ಸ್ ವಿಧಾನಸಭೆಯಲ್ಲಿ ವೇಣುಗೋಪಾಲ್ ಹತ್ಯೆ ವಿಚಾರವನ್ನು ಪ್ರಸ್ತಾಪಿಸಿ ಉನ್ನತ ಮಟ್ಟದ ತನಿಖೆಗೆ ಬೊಮ್ಮಾಯಿ ಆಗ್ರಹಿಸಿದ್ರು ಕೊಲೆ ಹಿಂದೆ ದೊಡ್ಡ ಪಿತೂರಿ ನಡೆದಿದೆ ನಡೆಯಲು ಸಾಧ್ಯತೆ ಇದೆ ಹಿಂದೂ ಕಾರ್ಯಕರ್ತರ ಹತ್ಯೆಗೆ ಕೊನೆ ಇಲ್ಲದಂತಾಗಿದೆ ಸರಣಿ ಆರಂಭವಾದಂತಾಗಿದೆ ಸರ್ಕಾರ ಮೃತ ಕುಟುಂಬಕ್ಕೆ ನ್ಯಾಯವನ್ನು ಕೊಡಿಸಲು ಉನ್ನತ ಮಟ್ಟದ ತನಿಖೆಯನ್ನು ಮಾಡಿ ಸತ್ಯಾಸತ್ಯವನ್ನ ವಿಧಾನ ಪರಿಷತ್ನಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಸಿಬಿಐ ತನಿಖೆ ಆಗಬೇಕು ಮೃತ ವೇಣುಗೋಪಾಲ್ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ಕೊಡಬೇಕು ಅಂದ್ರು ಸಭಾಪತಿಯವರೇ ಸರ್ಕಾರ ಸದರಿ ಪ್ರಕರಣದ ಉನ್ನತ ಮಟ್ಟದ ತನಿಖೆ ನಡೆಸುವಂತೆ ಮತ್ತು ಮೃತರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ನೀಡುವುದು ಸೇರಿದಂತೆ ಗೃಹ ಸಚಿವರು ಈ ಸದನದಲ್ಲಿ ತಕ್ಷಣ ಕುತ್ತು ಹೇಳಿಕೆಯನ್ನು ನೀಡಲಿಕ್ಕೆ ನಾನು ಈ ಮೂಲಕ ಸರ್ಕಾರವನ್ನು ಒತ್ತಾಯಿಸುತ್ತೇನೆ ವೇಣುಗೋಪಾಲ್ ಹಾಗೂ ಜೈನ ಮುನಿಗಳ ಹತ್ಯೆ ವಿಷಯದಲ್ಲೂ ಉಭಯ ಸದನಗಳಲ್ಲಿ ಕೋಲಾಹಲ ಏರ್ಪಟ್ಟಿತ್ತು ಸಿಬಿಐ ತನಿಖೆ ಕೇಳಿದ ಬಿಜೆಪಿಗರಿಗೆ ಪರಮೇಶ್ವರ್ ನೀತಿ ಪಾಠ ಮಾಡಿದ್ರು ತಾವು ಸಿಬಿಐ ಕೇಳಿರೋದನ್ನ ನಾನು ಅಲ್ಗಳಿಯೋದಿಲ್ಲ ಅವರಿಗೆ ಸಾಮರ್ಥ್ಯ ಇಲ್ಲವಾ ತನಿಖೆ ಮಾಡೋದಕ್ಕೆ ಅನೇಕ ಸಂದರ್ಭದಲ್ಲಿ ತಾವು ಹೇಳಿದ್ರಿ ನಮ್ಮ ಪೊಲೀಸು ಬಹಳ ಒನ್ ಆಫ್ ದಿ ಬೆಸ್ಟ್ ಪೊಲೀಸ್ ಅಂತ ಹೇಳಿದ್ರಿ ಒಂದೂವರೆ ತಿಂಗಳೊಳಗಾಗಿ ಪೊಲೀಸು ಅಸಮರ್ಥರಾಗಿಬಿಡ್ತಾರ ಒಬ್ಬರ ಸಾವು ಇನ್ನೊಬ್ಬರಿಗೆ ದುಃಖ ಮತ್ತೊಬ್ಬರಿಗೆ ರಾಜಕೀಯ ಅಸ್ತ್ರ ಆಗ್ತಾ ಇದೆ ಇದಕ್ಕೆ ಪುಷ್ಟಿ ಕೊಟ್ಟದ್ದು ಇವತ್ತು ಬೆಳಗಾವಿಯಲ್ಲಿ ಬಿಜೆಪಿ ಮುಖಂಡರ ಮಾತು ಜೈನ ಮುನಿಗಳ ಆಶ್ರಮದ ಮುಖ್ಯಸ್ಥರು ತನಿಖೆ ಪಾರದರ್ಶಕವಾಗಿದೆ ಅಂದ್ರು ಆಗ ಬಿಜೆಪಿಯ ಸಂಜಯ್ ಪಾಟೀಲ್ ನಿಮಗೆ ಸಮಾಧಾನ ತಂದಿದ್ರೆ ನಾವು ಯಾಕೆ ಬರಬೇಕಿತ್ತು ನಾವು ಹೇಳ್ದಂಗ ಹೇಳಿ ಯಾರಾದರೂ ಕೇಳಿದ್ರೆ ತನಿಖೆ ಮುಗಿಲಿ ಅಂತಷ್ಟೇ ಹೇಳಿ ಅಂತ ಹೇಳ್ಕೊಟ್ರು ಅಣ್ಣ ಐದು